ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಶಾಸಕರು ಮುಖಂಡರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ರಾಜಭವನ ಚಲೋ ಹಮ್ಮಿಕೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಕಾಯ್ದೆ ವಿರುದ್ಧ ಪ್ರದೇಶ ಕಾಂಗ್ರೆಸ್ ಸಮಿತಿ ರಣಕಹಳೆ ಮೊಳಗಿಸಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಹ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಶಿವರೆಡ್ಡಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ಕೇಂದ್ರ ಸರ್ಕಾರ ಇವತ್ತು ಕೃಷಿ ಕಾಯ್ದೆಗಳನ್ನ ತಂದಿದೆಯೋ ಅದ್ರ ವಿರುದ್ಧವಾಗಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಒಂದು ರಾಜಭವನ ಮುತ್ತಿಗೆ ಒಂದು ಕರೆ ಕೊಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ರೈತರು ಮುಖಂಡರು ಕಾರ್ಯಕರ್ತರು ಇವತ್ತು ರಾಜಭವನ ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ದೀವಿ. ಆದರೆ ಇವತ್ತು ಅಟಮಾರಿ ಧೋರಣೆ ಅನುಸರಿಸ್ತಾ ಇರುವಂಥ ರಾಜ್ಯ ಸರ್ಕಾರ ಇವತ್ತು ನಮ್ಮನ್ನು ಏನು ಬೆಂಗಳೂರಿಗೆ ಪ್ರವೇಶ ಮಾಡೋದಕ್ಕೆ ಬಿಡದೇನೆ ಇವತ್ತು ನಮಗೆ ತಡೆ ಒಡ್ಡುತ್ತಾ ಇದೆ. ಇದ್ರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ಇರ್ತೈತೆ. ಯಾವತ್ತು ಕೃಷಿ ಕಾಯ್ದೆಗಳನ್ನ ಹಿಂದಕ್ಕೆ ತಗೊಳ್ತೈತೋ ಆವತ್ತವರೆಗೂ ನಮ್ಮದು ಪ್ರತಿಭಟನೆ ಮುಂದುವರಿತೈತೆ ಅಂತ ನಾನು ಈ ರೀತಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಏನು ರಾಜ್ಯ ಸರ್ಕಾರ ಈ ಧೋರಣೆ ಅನುಸರಿಸ್ತಾ ಇದೆಯೋ ಈ ಧೋರಣೆ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ನಿರಂತರವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇಂಥ ಕೀಳ್ಮಟ್ಟದ ರಾಜಕೀಯ ಯಾವತ್ತೂ ಕೂಡ ಮಾಡಬಾರ್ದು. ಏನು ಪ್ರತಿಭಟನೆಗೆ ಸಂವಿಧಾನದಲ್ಲಿ ಅವಕಾಶ ಇದೆ, ಇವತ್ತು ರಾಜ್ಯ ಸರ್ಕಾರ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಡ್ತಾ ಇಲ್ಲ. ಇದ್ರ ವಿರುದ್ಧವಾಗಿ ನಾವು ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ಹಂತಕ್ಕೋದ್ರೂ ಕೂಡ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ನಾನು ಈ ಮುಖಾಂತರ ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ರೈತ ಮುಖಂಡರು ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು, ರೈತರು ಪರವಾಗಿ ನಿಲ್ಲಬೇಕು. ಈ ಕೃಷಿ ಕಾಯ್ದೆಗಳೇನು ರೈತರು ವಿರೋಧಿ ಆಗಿದೆ ಅದನ್ನು ವಾಪಸ್ ತಗೊಳ್ಳೋವರೆಗೂ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ.